ವಿಭೂದಿ ಬಳ್ಕೊಂಡಿರ್ತಾರೆ ಮೈಯಲ್ಲಿ ಅಂದರೆ ಅವರು ಯಾವ ಡಾಕ್ಟರ್ ಹತ್ರ ಹೋಗೋದಿಲ್ಲ ಹಾಗೆ ರಕ್ಷೆ ಅಂದ್ರೆ ತನಗೆ ಯಾವ ರಕ್ಷೆಯ ಅಗತ್ಯ ಇಲ್ಲವೋ ಅದು ಇನ್ನೊಬ್ಬರನ್ನ ರಕ್ಷಿಸಲು ಅರ್ಹ ಅನ್ನೋದೇ ರಕ್ಷೆ ಹಾಗಾಗಬೇಕು ನಮ್ಮ ರಕ್ಷಕರು ಆ ರಕ್ಷಕ ಠಾಣೆ ಅಂದ್ರೆ ಅವರಿಗೆ ಯಾವ ನೋವು ಬಾಧಿಸಬಾರದು ಹಾಗಿದ್ದಾಗ ಮಾತ್ರ ಅವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅವ್ರನ್ನೇ ನೋವಲ್ಲಿಟ್ಟು ಅವ್ರನ್ನೇ ಒಂದು ಕಠಿಣವಾದ ಪ್ಲೇಸಲ್ಲಿಟ್ಟು ಅವರು ಇವರು ಹೇಳದಂಗೆ ಮಾಡ್ಕೊಳ್ಳೋ ಅಷ್ಟು ಭಯದಲ್ಲಿದ್ದಾಗ ಅವರು ನಮ್ಮನ್ನ ಹೇಗೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ರಾಜಕಾರಣಿಗಳು ಯಾವುದೇ ಒಂದು ರಕ್ಷಣಾ ದಳಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಗೌರವ ಕೊಡಬೇಕು ಅವರಿಗೆ ಭಯವಿಲ್ಲದಾಗಿ ಮಾಡಿದಾಗ ಮಾತ್ರ ಅವರು ನಮ್ಮ ಭಯವನ್ನು ದೂರ ಮಾಡಬಹುದು ಅವರನ್ನೇ ಭಯದಲ್ಲಿ ನಿಲ್ಲಿಸಿದಾಗ ಅವರು ನಮ್ಮನ್ನು ಹೇಗೆ ರಕ್ಷಿಸಲು ಸಾಧ್ಯ ಇದನ್ನ ತಿಳಿದುಕೊಳ್ಳೋದೆ ರಾಜ್ಯಶಾಸ್ತ್ರ ರಾಜನಾದವನು ಕೂಡ ಸುಟ್ಟಿರಬೇಕು ಅವನು ಮತ್ತಷ್ಟು ಸುಡದಷ್ಟು ಸುಟ್ಟಿರಬೇಕು ಆಗ ನಮ್ಮೆಲ್ಲರ ರಕ್ಷಣೆ ಮಾಡ್ತಾನೆ ಹಾಗೆ ಇರುವವನು ಮಾತ್ರ ನಿಜವಾದ ರಾಜಕಾರಣಿ ಅಂತ ಅವರು ಪೂಜಾರ್ಹ ರಾಜಕಾರಣಿ ಇದನ್ನು ನಾವು ತಿಳಿದಿರಬೇಕು ಈ ರಕ್ಷೆಯ ಸೀಕ್ರೆಟೇ ಇದು ನಾವು ಕೂಡ ಜೀವನ ಪರ್ಯಂತ ಬರುವ ಎಲ್ಲ ಬಾಧೆಗಳಲ್ಲಿ ನೊಂದು ಬೆಂದಾಗ ನಾವು ನಮ್ಮ ಕುಟುಂಬದವರನ್ನ ಸುತ್ತು ಮುತ್ತಲಿರುವ ನಮ್ಮ ಸ್ನೇಹಿತರನ್ನ ಬಂಧು ಬಳಗವನ್ನು ರಕ್ಷಿಸಲು ಯೋಗ್ಯರಾಗುತ್ತೇವೆ ಆ ರಕ್ಷಣೆ ಬೇಕು ಅಂದ್ರೆ ಮಾನಪಮಾನಗಳು ನಮ್ಮನ್ನು ಬಾಧಿಸಬಾರದು ಯಾವ ಅವಮಾನ ಕೂಡ ನಮ್ಮನ್ನು ಬಾಧಿಸಬಾರ್ದು ಯಾವ ಮಾನ ಕೂಡ ನಮ್ಮನ್ನು ಉದ್ರಿಕ್ತರನ್ನಾಗಿ ಮಾಡಬಾರ್ದು ಈ ಮಾನ ಅವಮಾನ ನಮ್ಮನ್ನ ರೂಲ್ ಮಾಡ್ತಾ ಇದೆ ಈ ಕುದುರೆಗೆ ಕಟ್ಟಿರುವ ಎರಡು ದಾರಗಳ ಹಾಗೆ ಈ ಮಾನ ಅವಮಾನ ನಮ್ಮ ಮೇಲೆ ಇನ್ನೊಬ್ಬರು ಸವಾರಿ ಮಾಡುವಂತೆ ಆಗುತ್ತೆ ನಾವು ಮಾನಕ್ಕೋಸ್ಕರ ಎಷ್ಟೋ ಕೆಲಸಗಳಿಗೆ ಮುಂದೆ ಹೆಜ್ಜೆನೆ ಇಡೋದಿಲ್ಲ ಅಯ್ಯೋ ಅಲ್ಲಿ ಮಾನ ಹೋಗಿಬಿಟ್ರೆ ಎಷ್ಟೋ ವಿಚಾರಗಳನ್ನು ಒಬ್ರ ಹತ್ರ ಕೇಳೋದೂ ಇಲ್ಲ ನಾವು ಅಯ್ಯೋ ಮಾನ ಹೋಗ್ಬಿಟ್ರೆ ಅಂತ ಅವಮಾನಕ್ಕೆ ಅಂಜದೇ ಇದ್ದವನಿಗೆ ಮಾತ್ರ ಮಾನ ಪ್ರಾಪ್ತಿಯಾಗುತ್ತೆ ಮಾನ ಬಯಸುವವರಿಗೆ ಅವಮಾನ ಕಟ್ಟಿಟ್ಟ ಬುತ್ತಿ ಇವುಗಳೆಲ್ಲ ನಮಗೆ ಅನುಭವದಿಂದ ತಿಳಿಯತ್ತೆ ಅನುಭವ ಇನ್ನೊಬ್ಬರಿಗೆ ಆಹಾರವಾದಾಗ ಜೀವನ ಸುಲಭವಾಗುತ್ತೆ ಕ್ಷರವಲ್ಲದ್ದು ಅಕ್ಷರ ಕ್ಷರಕ್ಕೂ ಅಕ್ಷರಕ್ಕೂ ನಡುವೆ ಅಕಾರದ ವ್ಯತ್ಯಾಸವಿದೆ ಏನಿದು ಅಕಾರ ಅಂದ್ರೆ ಕ್ಷರವಲ್ಲದ್ದು ಅಕ್ಷರ ಅಂತ ಅಂದ್ರೆ ಏನು ಅಲ್ಲ ಅದನ್ನ ಅಕಾರ ಹೇಳುತ್ತೆ ಶೋಕವಿಲ್ಲದ್ದು ಅಶೋಕ ಅಂದ್ರೆ ಇಲ್ಲ ಅಲ್ಲ ಈ ಎರಡರ ಸಂಕೇತ ಅಕಾರ ಮತ್ತೆ ಅದು ಇದೆ ಈ ಎತ್ತರದಲ್ಲಿದೆ ಅಂತ ಹೇಳುತ್ತೆ ಉಕಾರ ಉಪ ಇಲ್ಲ ಇದೆ ಅದು ಸಿಗತ್ತೆ ಅಂತ ಹೇಳುತ್ತೆ ಮಕಾರ ಇದು ದೇವರ ಒಂದು ಉದಾಹರಣೆ ಇದನ್ನ ಓಂ ಅಂತಾರೆ ಆ ಉ ಮ ಸೇರಿ ಓಂ ಅಂತಾರೆ ಅಂದ್ರೆ ಅದು ಇಲ್ಲ ಅದು ಇದೆ ಅಂತ ಎರಡನೇ ಹೆಜ್ಜೆ ಮೇಲೆ ಇದೆ ಅಂತ ಮಕಾರ ಸಿಗತ್ತೆ ಸಿಕ್ಕಿತು ಅಂತ ಪ್ರತಿನಿಧಿಸುತ್ತೆ ಅದನ್ನೇ ಓಂ ಅಂತಾರೆ ಇದು ಕಾಣದ ದೇವರ ಹೆಸರಾದ್ರೆ ಕಣ್ಣಿಗೆ ಕಾಣುವ ದೇವರ ಹೆಸರು ಆಗಲಿಲ್ಲ ಅಮ್ಮ ಆಯಿತು ಅಲ್ಲಿ ನೋಡಿ ಉಕಾರವೇ ಇಲ್ಲ ಅಕಾರ ಮಕಾರ ಮಕಾರ ಇಲ್ಲದೆ ಇತ್ತು ನಾ ಭೂಮಿಗೆ ಬಂದ ತಕ್ಷಣ ಸಿಕ್ಕೇ ಸಿಕ್ಕಿತು ಅಂತ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವ ರೂಪವನ್ನ ಅಮ್ಮ ಅಂತಾರೆ ಆ ಅಮ್ಮನ ಒಂದು ಬಳುವಳಿ ನಮಗೆ ಬಹುಮಾನ ಸಿಕ್ಕಿದ್ದು ಪಾರ್ವತಿಯಿಂದ ಅಂತ ಶಿವಪುರಾಣ ಹೇಳುತ್ತೆ ನೋಡಿ ಮೊದಲು ಒಂದು ಗಂಡು ಒಂದು ಹೆಣ್ಣು ಪ್ರಾಣಿಗಳು ಪ್ರತಿಯೊಂದನ್ನ ನಮ್ಮ ಆರಂಭ ಕಾಲದಲ್ಲಿ ಯಾರು ಅಭಿಯಂತರರಾಗಿ ಅನೇಕ ಗ್ರಹಗಳಿಂದ ಬಂದಿದ್ರು ಅದನ್ನ ಮಾಡ್ತಿದ್ರು ಆದರೆ ಬರ್ತಾ ಬರ್ತಾ ಅದರಿಂದಾನೇ ಅದು ಉತ್ಪತ್ತಿ ಆಗೋ ತರ ಮಾಡಿದ್ರು ಅವಾಗ ಏನ್ ಮಾಡಿದ್ರು ಆ ಗಂಡು ಹೆಣ್ಣಿನ ನಡುವೆ ಒಂದು ಮೊಟ್ಟೆ ಬರೋ ಹಾಗೆ ಮಾಡಿದ್ರು ಈ ಮೊದಲು ಎರೇ ಹುಳ ತರ ಆ ಗಂಡು ಆಗ್ಲಿ ಎಣ್ಣ ಆಗ್ಲಿ ಇರಲಿಲ್ಲ ಇರ್ಲಿಲ್ಲ ಅದು ಎರಡು ಭಾಗ ಆದ ತಕ್ಷಣ ಎರಡು ಜೀವಿ ಆಗೋ ತರ ಆಯ್ತು ಅಮೀಬಾ ಇವೆಲ್ಲ ಪ್ರೋಟೋಝೋವನ್ ಪಾರಿಫೆರಾ ಹೀಗ್ ಬಂತು ಇದಾದ ನಂತರ ಮೊಟ್ಟೆ ಬಂತು ಆ ಮೊಟ್ಟೆನ ಇಟ್ಬಿಟ್ಟು ಎಲ್ಲಾದ್ರೂ ಓಡೋಗ್ಬಿಡ್ತಿದ್ರು ಗಂಡು ಹೆಣ್ಣು ಆ ಮೊಟ್ಟೆ ಅದು ನಾಶಕ್ಕೂ ಗುರಿ ಆಗ್ತಿತ್ತು ಅದರ ನಂತರ ಮೊಟ್ಟೆ ಹಸುರರು ಅಂತ ಬರ್ತಾರೆ ಶಿವಪುರಾಣದಲ್ಲಿ ಆ ಹಸುರರು ಏನ್ ಮಾಡಿದ್ರು ಎಲ್ಲಿ ಮೊಟ್ಟೆ ಕಂಡ್ರೆ ಅದನ್ನ ನಾಶ ಮಾಡ್ತಿದ್ರು ಆದ್ರೆ ಮತ್ತೆ ಅದರ ಅಪ್ಗ್ರೇಡೇಷನ್ ಆಗಿ ಆ ಮೊಟ್ಟೆಯನ್ನ ಹೊಟ್ಟೆಯಲ್ಲಿ ಇಡಕ್ ಶುರು ಮಾಡಿದ್ರು ದೇವತೆಗಳು ಅದೇ ರೀತಿ ಸೃಷ್ಟಿಯ ಕ್ರಮ ಬೆಳೀತಾ ಬಂತು ಹೊಟ್ಟೆಯಲ್ಲಿ ಇಟ್ಟರು ಆ ಮಮ್ಮತೆ ಇರಲಿಲ್ಲ ಹುಟ್ಟಿದ ತಕ್ಷಣ ಮಗುನ್ ಬಿಟ್ಟು ಅವರವರ ಕೆಲ್ಸಕ್ಕೆ ಹೊಟ್ಟೋಗ್ತಾ ಇದ್ರು ಗಂಡು ಹೆಣ್ಣು ಅದು ಒಂದು ಕತೆ ಬರುತ್ತೆ ಶಿವಪುರಾಣದಲ್ಲಿ ಒಂದು ಸಲ ಪಾರ್ವತಿ ಮತ್ತೆ ಶಿವ ಮಂದಾರ ಪರ್ವತದ ಹತ್ರ ನಡೆದುಕೊಂಡು ಬರಬೇಕಾದ್ರೆ ಒಂದು ಮಗುವಿನ ಆಕ್ರಂದನ ಕೇಳಿಸುತ್ತೆ ಅದು ಎಲ್ಲಿ ಅಂತ ಹುಡ್ಕೊಂಡು ಹೋದಾಗ ಒಂದು ಗುಹೆ ಗುಹೆಯ ಒಳಗಡೆ ಮಗು ತುಂಬಾ ಜೋರಾಗಿ ಕಿರಿಚತ್ತಾ ಇರುತ್ತೆ ಆದ್ರೆ ಅಲ್ಲಿ ಯಾರು ಇರೋದಿಲ್ಲ ಪಾರ್ವತಿ ಆ ಮಗುನ ಎತ್ತಿ ತನ್ನ ಎದೆಗೆ ಒಪ್ಪಿಕೊಂಡಾಗ ಮಗು ಅಳು ನಿಲ್ಲಿಸುತ್ತೆ ಆಗ ಗೊತ್ತಾಗತ್ತೆ ಯಾರೋ ಗಂಧರ್ವ ದಂಪತಿಗಳು ಆಗ ತಾನೇ ಹುಟ್ಟಿದ ಮಗುವನ್ನಲ್ಲಿ ಬಿಟ್ಟು ಹೋಗಿ ತಮ್ಮ ಒಂದು ನೃತ್ಯದಲ್ಲಿ ಲೀನವಾಗಿರ್ತಾರೆ ಆಗ ಪಾರ್ವತಿ ನಿರ್ಧಾರ ಮಾಡಿದ್ದು ಮಗು ಮತ್ತು ತಾಯಿಯ ಅನುಬಂಧ ಹುಟ್ಟಿಗೆ ಸೀಮಿತವಾಗಬಾರದು ಹುಟ್ಟಿನ ನಂತರವೂ ಇರಬೇಕು ಅಂತ ಮಮತೆಯನ್ನ ತಾಯಿಯಲ್ಲಿ ಅಂಕುರ ಮಾಡ್ತಾರೆ ಪಾರ್ವತಿ ನಿಯಮ ಮಾಡ್ತಾರೆ ತಾನೇ ಆ ಮಮತೆಯಾಗಿ ಗರ್ಭದ ತ್ರಿಗುಣ ಮಯಿ ಮಾಯಿಯಾಗಿ ತಾಯಿಯ ಹೊಟ್ಟೆಲಿ ಕೂತ್ಕೋತಾರೆ ಅದಕ್ಕೆ ಗಂಡಿಗೆ ಒಂದು ಆತ್ಮ ಆದರೆ ಹೆಣ್ಣಿಗೆ ಎರಡಿರುತ್ತೆ ಇರುತ್ತೆ ಒಂದು ಪಾರ್ವತಿ ಮಾತೆ ಗರ್ಭಾಶಯದಲ್ಲಿ ಸೇರಿಕೊಂಡಿರುತ್ತೆ ಇದನ್ನ ಅರಿತು ಬಿಟ್ಟರೆ ಸಾಕು ನಿಮಗೆ ಅದೊಂದು ಅನೈಚ್ಛಿಕ ಅಂಗ ನಮ್ಮಲ್ಲಿದೆ ಅಂತ ಪ್ರತಿಯೊಂದು ಹೆಣ್ಣು ಅರಿತರೆ ನಮಗೆ ಯಾವ ಬಾಧೆಗಳು ಇರೋದಿಲ್ಲ ಆ ಶರೀರದ ಪ್ರತಿಯೊಂದು ಅಂಗದಲ್ಲೂ ಜೀವ ಇದೆ ಅಂತ ಜೀವ ವಿಜ್ಞಾನ ಹೇಳುತ್ತೆ ಕಣ ಕಣದಲ್ಲೂ ಜೀವ ಇದೆ ಕಣಕಣದ ಸೇರುವಿಕೆಯಿಂದ ನಮ್ಮ ದೇಹ ಆಗಿದೆ ಅಂತ ಹಾಗೆ ಅಂಗ ಅಂಗದಲ್ಲೂ ಜೀವ ಇದೆ ನಾವು ಇದರ ಒಬ್ಬ ಪ್ರಧಾನಿಯಾಗಿ ದೇಹವನ್ನ ನಾವು ಅಧಿಕಾರ ಮಾಡ್ತಾ ಇದ್ದೀವಿ ಹೀಗಿರ್ಬೇಕಾದ್ರೆ ಪ್ರತಿಯೊಂದು ಅಂಗ ನಮಗೆ ಉಪಯೋಗ ಆಗ್ತಾ ಇರತ್ತೆ ಈ ಗರ್ಭಾಶಯ ಮಾತ್ರ ಉಪಯೋಗ ಆಗೋದಿಲ್ಲ ಅವಾಗ ಎಲ್ಲ ಅಂಗಗಳು ಅದನ್ನ ನೀ ಉಪಕಾರಿ ಇಲ್ಲ ನೀನು ಯೂಸ್ ಇಲ್ಲ ಅಂತ ಹೇಳಿ ಆ ಗರ್ಭಾಶಯಕ್ಕೆ ಹೇಳ್ತಾ ಇರ್ಬೇಕಾದ್ರೆ ಆ ಗರ್ಭಾಶಯ ನನಗೂ ಸಮಯ ಬರುತ್ತೆ ಅಂತ ಹೇಳ್ತಾ ಇರತ್ತೆ ಯಾವಾಗ ಮದ್ವೆ ಆಗತ್ತೋ ಅವಾಗ ಗರ್ಭಾಶಯ ಸಂತೋಷ ಪಡುತ್ತೆ ನನಗೆ ಸಮಯ ಸಿಕ್ತು ಕೆಲಸ ಸಿಕ್ತು ನಾ ಇನ್ ಮುಂದೆ ಒಳ್ಳೆ ಮಗುನ ಉತ್ಪತ್ತಿ ಮಾಡಬಹುದು ಅಂತ ಆದ್ರೆ ಈಗ ಆಗ್ತಾ ಇರೋದು ನೋಡಿ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಐ ವಿ ಎಫ್ ಅನ್ನೋ ಒಂದು ಕಾನ್ಸೆಪ್ಟ್ ಇರ್ಲಿಲ್ಲ ಇದ್ರೂ ಕೂಡ ಅದ್ರ ಆರಂಭದ ದಿಶೆಯಲ್ಲಿ ಒಂದು ಎರಡು ಐ ವಿ ಎಫ್ ಸೆಂಟರ್ಸ್ ಇತ್ತು ಈಗ ನೋಡಿ ಒಂದು ಎಂಟು ನೂರಕ್ಕೂ ಹೆಚ್ಚು ಬೆಂಗಳೂರಿನಲ್ಲೇ ಇದೆ ಇನ್ನು ಮುಂಬೈ ಅಂತ ನಗರಿಗಳಲ್ಲಿ ಸಾವಿರಕ್ಕೂ ಹೆಚ್ಚಿದೆ ಏನಕ್ಕೆ ಹೀಗೆ ಬೆಳೀತು ಅಂದ್ರೆ ಜನಗಳಲ್ಲಿ ಮಕ್ಕಳಾಗ್ತಿಲ್ಲ ಗರ್ಭಾಶಯಗಳು ಕೆಲಸ ಮಾಡದ್ ನಿಂತಿದೆ ಯಾಕೆ ಅಂದರೆ ಗರ್ಭಾಶಯ ತ್ರಿಗುಣ ಮೈಮಾಯಿ ತುಂಬಾ ಕೋಪಿಷ್ಠೆ ಆಕೆ ಹೇಳತ್ತೆ ಮದುವೆ ಆದ ನಂತರ ಇವರು ಮಗು ಬೇಡ ಮದುವೆ ಅನ್ನುವುದು ಒಂದು ಸುಖದ ಒಂದು ಜೀವನ ಅಂತ ತಿಳ್ಕೊಂಡು ಮಗು ಇವಾಗ ಬೇಡ ಒಂದು ಎರಡು ವರ್ಷ ಆದ್ಮೇಲೆ ಆಗಲಿ ಮೂರು ವರ್ಷ ಆದ್ಮೇಲೆ ಆಗಲಿ ಅಂತ ಪ್ಲಾನ್ ಮಾಡ್ತಾರೆ ಯಾವಾಗ ಮೊದಲಿನಿಂದ ಕಾದಿರುವಂತಹ ಗರ್ಭಾಶಯಕ್ಕೆ ಮಗುವಿನಿಂದ ವಂಚಿತ ಮಾಡಿದಾಗ ಆ ಗರ್ಭಾಶಯ ಹೇಳುತ್ತೆ ನಾನ್ ಬಯಸಿದಾಗ ನೀವು ಕೊಡ್ಲಿಲ್ಲ ನೀವು ಬಯಸ್ದಾಗ ನಾನ್ ಕೊಡೋಲ್ಲ ಅನ್ನೋ ಹೋಪ್ ಕಳ್ಕೊಳತ್ತೆ ಆಗ ಶುರುವಾಗುತ್ತೆ ಈ ಐ ವಿ ಎಫ್ ವಾಡಿಕೆ ಅದರಿಂದ ಯೋಚಿಸಿ ನೀವೆಲ್ಲ ಒಂದು ವೇಳೆ ಮಗು ಬೇಡ ಅನ್ನೋದಾದ್ರೆ ಮದುವೆನು ಬೇಡ ಮದುವೆ ಬೇಕು ಅನ್ನೋದಾದ್ರೆ ಮಗು ಆಗುವುದಕ್ಕೆ ಯಾವುದೇ ಅಡಚಣೆ ಬೇಡ ಆ ಗರ್ಭಾಶಯಕ್ಕೆ ಯಾವುದೇ ವಂಚನೆ ಬೇಡ ಆ ತಾಯಿಯ ಮಮತೆ ಉತ್ಪತ್ತಿಯಾಗುವುದೇ ಹಾಗೆ ಅಲ್ಲಿಂದಲೇ ಮತ್ತೆ ಇದೇ ರೀತಿ ಆ ತಾಯಿತನದ ಮೇಲೆ ಅನೇಕ ಆಘಾತಗಳು ನಮ್ಮಲ್ಲಿ ನಡೀತಾ ಇದೆ ಈ ಮಾಡ್ರನ್ ಮೆಡಿಕಲ್ ಸಿಸ್ಟಮ್ಸಿಂದ ಏನದು ಮಾಡರ್ನ್ ಮೆಡಿಕಲ್ ಸಿಸ್ಟಮ್ಸ್ ಅಂದರೆ ನೋಡಿ ನಾವು ಮೊದಲನೇದಾಗಿ ಇವತ್ತು ಮೆಡಿಕಲ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ರೆ ಹೆಜ್ಜೆ ಹೆಜ್ಜೆಗೂ ನಮ್ಮ ಮೇಲೆ ಅತ್ಯಾಚಾರ ನಡೀತಾ ಇದೆ ಅದು ನಮ್ಮ ಅಜ್ಞಾನ ಅವರಲ್ಲಿ ತಿಳಿದಿದ್ದೇವೆ ಅಂತ ತಿಳಿದಿರುವ ಅವರ ಜ್ಞಾನ ಇವ ಇವೆರಡರ ನಡುವಿನ ಘರ್ಷಣೆಯಿಂದ ನಮ್ಮ ದೇಶಕ್ಕೆ ನಷ್ಟ ಆಗ್ತದೆ ಇವತ್ತು ನಾವು ಬರೀ ಈ ಮಕ್ಕಳು ಮತ್ತು ತಾಯಿಯ ಮೇಲೆ ನಡೆಯುತ್ತಿರುವ ಅತ್ಯಾಚಾರದ ಬಗ್ಗೆ ಮಾತ್ರ ಮಾತಾಡೋಣ ಏನು ಅಂದ್ರೆ ನೋಡಿ ಒಂಬತ್ತು ತಿಂಗಳ ತಾಯಿಯ ಒಂದು ವಿಧಾನ ಹೇಗೆ ನಡ್ಕೊಂಡ್ಬಂದಿದೆ ಬಂದಿದೆ ಅಂದ್ರೆ ಅದೊಂದು ಸೃಷ್ಟಿಯ ಸಂಕೇತವಾಗಿದೆ ಮಾನವನಲ್ಲಿ ನೋಡಿ ಮೊದಲನೇ ತಿಂಗಳು ಹೊಟ್ಟೆಯಲ್ಲಿ ಅಂಕುರಿಸಿದ ಗರ್ಭ ಮೀನಿನ ಆಕೃತಿಲಿರುತ್ತೆ ಎರಡನೇ ತಿಂಗಳಲ್ಲಿ ಅದೊಂದು ಆಮೆಯ ರೂಪಕ್ಕೆ ಬರುತ್ತೆ ಆ ಎರಡು ಕೈ ಮೇಲೆ ಎರಡು ಕೈ ಕೆಳಗಡೆ ಚಿಕ್ಕ ಬಾಲ ಚಿಕ್ಕ ತಲೆ ಮೂರನೇ ತಿಂಗಳಿಗೆ ವರಾಹ ಅಂತ ಮತ್ಸ್ಯ ಕೂರ್ಮ ವರಾಹ ಅಂದ್ರೆ ಚಿಕ್ಕ ಹಂದಿಯ ಮರಿ ಇದ್ದಂಗೆ ಇರುತ್ತೆ ಮಗು ನಾಲ್ಕನೇ ತಿಂಗಳಿಗೆ ನರಸಿಂಹ